ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಇಂದಿನ ತರಗತಿ ದ್ವಿತೀಯ ಪಿ ಯು ಸಿ ಪಠ್ಯಭಾಗದ ಕಾವ್ಯ ಭಾಗದಲ್ಲಿರುವಂಥ ವಚನ ಭಾಗದಲ್ಲಿ ನಾವು ಬಸವಣ್ಣನವರ ವಚನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಮಗೆ ಪಠ್ಯಕ್ಕೆ ಇಟ್ಟಿರುವಂಥ ಬಸವಣ್ಣನವರ ವಚನಗಳಲ್ಲಿ ಇರುವಂಥ ಅಂಶಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ವಚನಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಕಾವ್ಯ ಪರಿಚಯವನ್ನು ಪ್ರಾರಂಭಿಸ್ತಾ ಭಕ್ತಿ ಭಂಡಾರಿ ಎಂದು ಖ್ಯಾತರಾದಂಥ ಬಸವಣ್ಣನವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಈ ಕ್ರಾಂತಿಯ ಕೇಂದ್ರ ಪುರುಷರಾಗಿ ನಾವು ಬಸವಣ್ಣನವರನ್ನು ಕಾಣ್ತೀವಿ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದಂಥ ಇವರು, ತಂದೆ ಆದಿರಾಜ, ತಾಯಿ ಮಾದಾಂಬೆ. ಇವರ ಮಗನಾಗಿ ಜನಿಸಿದಂಥ ಇವರು ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಬಸವಣ್ಣನವರು ಆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುತ್ತಾರೆ. ಹಾಗೆ ಇವರ ವಚನಗಳಲ್ಲಿ ನಾವು ಮುಖ್ಯವಾಗಿ ಭಕ್ತಿ, ಜ್ಞಾನ, ಮಾನವೀಯತೆ, ವೈರಾಗ್ಯದ ಅಂಶಗಳನ್ನು ನಾವು ಮುಖ್ಯವಾಗಿ ಕಾಣ್ತೀವಿ. ಈ ಜನರ ಜ್ಞಾನ, ಕಂದಾಚಾರ, ಈ ಜಾತಿ ಸಂಕರಗಳೇನಿದೆ ಇವೆಲ್ಲವನ್ನು ಕೂಡ ಇವರ ವಚನಗಳು ಚಿಂತನೆ ಮಾಡಿ ತಿಳಿಸುವಂಥದ್ದು. ಹೀಗೆ ಉಪದೇಶ, ವಿಡಂಬನೆ ಮುಂತಾದ ಗುಣಗಳನ್ನು ನಾವು ಬಸವಣ್ಣನ ವಚನಗಳಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗೆ ಇಡೀ ಜಗತ್ತಿಗೆ ಕಾಯಕದ ಮಹತ್ವವನ್ನು ಸಾರಿದ ಮಹಾಪುರುಷ ಭಕ್ತಿ ಭಂಡಾರಿ ಬಸವಣ್ಣ. ಈಗ ಸಂಘಟನಾ ಶಕ್ತಿ ಜೊತೆ ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದ ಆ ಸಂಕಲ್ಪ ಬಲವು ಕೂಡ ಅತ್ಯಂತ ಗಮನಾರ್ಹವಾದಂಥದ್ದು. ಹೀಗೆ ಅವರ ವಚನಗಳಲ್ಲಿ ನಾವು ಎಲ್ಲ ಕಾಲಕ್ಕೂ ಅನ್ವಯಿಸುವಂಥ ಒಂದು ಸಾರ್ವಕಾಲಿಕ ಸತ್ಯಗಳನ್ನು ನಾವು ಬಸವಣ್ಣನ ವಚನಗಳಲ್ಲಿ ಅರ್ಥ ಮಾಡ್ಕೋತೀವಿ. ಈ ಬಸವಣ್ಣನವರ ವಚನಗಳಲ್ಲಿ ಮುಖ್ಯವಾಗಿ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಮನುಷ್ಯರ ನಡುವಿನಲ್ಲಿ ಹೊರಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆ ಅದು ಗೈರು ಹಾಜರಾದಾಗ ಅದು ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ. ಆ ಭಕ್ತನು ಆ ಶಿವಲಿಂಗದೊಂದಿಗೆ ಹೊಂದಬೇಕಾದ ಒಂದು ಸಾಮರಸ್ಯ ಈ ಬಗೆಯದೇ ಆದಂಥ ವಚನಗಳನ್ನು ನಾವು ಅಲ್ಲಿ ಕಾಣ್ತೀವಿ. ಈ ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿ ಮಂಗನ ಕೈಯೊಳಗಣ ಮಾಣಿಕ್ಯದಂತೆ ಬೆಲೆ ತಿಳಿಯದೆ ಓದಿತು, ಹಾಗೆ ನಮ್ಮನ್ನು ಕಾಯಬೇಕಾದವನು ಕೊಲ್ಲಲು ಸಂಚು ಹೂಡಿದಾಗ ಯಾರು ಕಾಯಲಾರರೆಂಬ ಸಂಗತಿಗಳನ್ನು ಈ ವಚನಗಳು ವಿವರಿಸ್ತಾ ಹೋಗ್ತವೆ. ಶಿವ ಪಥವನ್ನು ಅರಿಯುವ ಸಂಕಲ್ಪ ಬಲ ನಿಜ ಭಕ್ತನ ಮೂಲ ಗುಣವಾಗಬೇಕು ಎಂಬುದು ಪ್ರತಿಪಾದಿಸುವವರಲ್ಲಿಯೂ ಕೂಡ ಎದ್ದು ಕಾಣುವ ಕಾವ್ಯಾತ್ಮಕ ಗುಣ ಬಸವಣ್ಣನವರ ಕವಿ ಹೃದಯವನ್ನು ಇದು ಬಿಂಬಿಸುತ್ತೆ. ಅಸ್ವಸ್ಥ ವ್ಯಕ್ತಿ, ಅಸ್ವಸ್ಥ ಸಮಾಜದ ಲಕ್ಷಣಗಳೆಂದರೆ ಅದು ಆತ್ಮನಿಂದೆ, ಆತ್ಮಸ್ತುತಿ, ಆತ್ಮಹತ್ಯೆ, ಆತ್ಮರತಿ ಮುಂತಾದವು ಅಂತ ಬಸವಣ್ಣನವರು ವಿವರಿಸ್ತಾರೆ. ಈ ಆತ್ಮವಿಮರ್ಶೆಯು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜಗಳ ಪ್ರತೀಕವಾಗಿದ್ದು ಬಸವಣ್ಣನ ವಚನಗಳಲ್ಲಿರುವಷ್ಟು ಆತ್ಮವಿಮರ್ಶೆಯನ್ನು ನಾವು ಮತ್ತೊಬ್ಬ ವಚನಕಾರರಲ್ಲಿ ಕಾಣಲು ಸಾಧ್ಯವೇ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ ಆತ್ಮವಿಮರ್ಶೆಯು ಅದು ವ್ಯಕ್ತಿತ್ವದ ವರ್ಧಮಾನಕ್ಕೆ ಪ್ರೇರಣೆಯಾಗುತ್ತೆ ಹಾಗೂ ಆತ್ಮದ ಚೈತನ್ಯ ಶಕ್ತಿಯನ್ನು ಹೆಚ್ಚಿಸುತ್ತೆ ಎನ್ನುವಂಥದ್ದನ್ನು ಹೇಳ್ತಾರೆ. ಈಗ ನಾವು ವಚನಗಳನ್ನು ಒತ್ತಾ ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ. ನೋಡಿ, ಮನಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಗುಳಕಂಗಳು ಬರ ಒಮ್ಮದಿದ್ದಡೆ ಕಂಡಾಗ ಅಶ್ರು ಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗಂಗಳು ಕೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗೆ ಚಿಹ್ನ ಎನ್ನಲ್ಲಿ ಇವಿಲ್ಲಾಗಿ ಆನು ದಂಬಕ ಕಾಣಿದೆ. ನಾವು ಈ ವಚನವನ್ನ ಈಗ ವಿವರಣೆಯನ್ನು ನೋಡೋಣ. ಮನಮನ ಬೆರೆಸಿದಲ್ಲಿ, ಮನ ಅಂದ್ರೆ ಮನಸ್ಸು, ಅಂದ್ರೆ ಬಸವಣ್ಣನವರು ಮನುಷ್ಯನ ನಡುವೆ ಇರುವಂತ ಸಾಮರಸ್ಯ ಏನಿದೆ ಆ ಸಾಮರಸ್ಯ ಅಂತಃಕರಣ ಹೃದಯ ವೈಶಾಲ್ಯತೆಗಳು ಇರಬೇಕೆಂಬುದನ್ನ ಈ ಪ್ರಸ್ತುತ ವಚನದಲ್ಲಿ ಒತ್ತಿ ಹೇಳ್ತಾರೆ. ಅದು ಮನವೆರಡು ಬೆರೆದಾಗ, ಮನಮನ ಬೆರೆದಾಗ ಅಂದ್ರೆ ಎರಡು ಮನಸ್ಸುಗಳು ಬೆರೆದಾಗ ಅಲ್ಲಿ ತನು ಕರಗಬೇಕು. ತನು ಅಂದ್ರೆ ದೇಹ, ದೇಹ ಕರಗಬೇಕು, ಅದಕ್ಕೆ ಅಂಟಿದ ಅಹಂಕಾರ ಅಳಿಯಬೇಕು ಅಂತ ಅಂದ್ರೆ ಮಾತನಾಡಿದಾಗ ಎರಡು ಮನಸ್ಸುಗಳು ಒಂದಾಗಬೇಕು ಅಂತ.
ಅಹಂಕಾರವನ್ನು ಕೊಡಬಾರದು ಅಂತ. ಅಲ್ಲಿ ಅಹಂಕಾರ ಅಳಿದು ಅವರು ಉತ್ತಮ ಮಾನವರಾಗಬೇಕು. ಪರಸ್ಪರ ಸ್ಪರ್ಶಗಳಲ್ಲಿ ಅಂತಃಕರಣ ಪೂರ್ವಕ ಪುಳಕ ವರವೊಮ್ಮಬೇಕು. ಸೋಂಕಿನಲ್ಲಿ ಪುಳಕಗಳು, ಸೋಂಕು ಅಂದರೆ ಸ್ಪರ್ಶ, ಪುಳಕಗಳು ಅಂದರೆ ರೋಮಾಂಚನ. ಅಂದರೆ ಮನವರನ್ನು ಬೆರೆತಾಗ ಅಲ್ಲಿ ತನುಗರಗಬೇಕು, ಅದಕ್ಕೆ ಅಂಟಿದ ಅಹಂಕಾರ ಅಳಿಯಬೇಕು. ಪರಸ್ಪರ ಸ್ಪರ್ಶಗಳಲ್ಲಿ ಅಂತಃಕರಣ ಪುಳಕ ಹೊರಹೊಮ್ಮಬೇಕು. ಹಾಗೆ ರೋಮಾಂಚನವಿರುವ ಸೋಂಕಿನಲ್ಲಿ ಅದು ಅರ್ಥವಿರುವುದಿಲ್ಲ. ಅಂದರೆ ರೋಮಾಂಚನವಿರದ ಸ್ಪರ್ಶ ಏನಿದೆ ಆ ಸ್ಪರ್ಶಕ್ಕೆ ಯಾವುದೇ ಅರ್ಥವೂ ಕೂಡ ಇರುವುದಿಲ್ಲ. ಅದು ಸ್ಪರ್ಶಿಸಿದಾಗ ಅದು ಪುಳಕಗೊಂಡಾಗ ಮಾತ್ರ ಅದಕ್ಕೊಂದು ಅರ್ಥವಿರುತ್ತದೆ. ನಂತರ ನೋಡಿ, ಕಂಡಾಗ ಅಶ್ರುಜಲಗಳು ಸುರಿಯದಿದ್ದಳೆ. ಅಂದರೆ ನೋಟದಲ್ಲಿ ಕರುಣೆ ರಸಗಳು ಉಕ್ಕಿ ಹರಿಯಬೇಕು. ಅಂದರೆ ಭಾವುಕತೆ ಮೈ ಮನಗಳನ್ನು ಆವರಿಸಬೇಕು ಅಂತ. ಅಂದರೆ ನಾವು ಒಂದು ದೃಶ್ಯವನ್ನು ನೋಡಿದಾಗ, ಆ ದೃಶ್ಯವನ್ನು ನೋಡಿದಾಗ ಏನಾಗಬೇಕು, ನಮ್ಮ ಅದಕ್ಕೆ ಮನಸ್ಸು ಸ್ಪಂದಿಸಬೇಕು. ಸ್ಪಂದಿಸಿದಾಗ ಅದು ಒಂದು ಅರ್ಥ ಇರುತ್ತೆ. ನೋಡಿ, ಮಾತಿನಲ್ಲಿ ಆರ್ದ್ರತೆ ಇರಬೇಕು. ಮಾತನಾಡುವಾಗ ಅವರ ಭಾವನೆಗಳನ್ನು ಅರ್ಥೈಸಿಕೊಂಡು ನಾವು ಮಾತನಾಡಬೇಕು. ನೋಡಿ, ಎಲ್ಲ ಅಂತಃಕರಣ ಪೂರಿತ ಗುಣಗಳು ಅದು ಭಕ್ತನೊಬ್ಬನ ಗುರುತಾಗಿರುತ್ತದೆ. ಅಂದರೆ ಈ ಎಲ್ಲ ಗುಣಗಳನ್ನು ಯಾರು ಒಳಗೊಂಡಿರ್ತಾನೆ ಅವನನ್ನು ನಿಜವಾದ ಶಿವಭಕ್ತ ಅಂತ ಕರೀತಾರೆ. ನೋಡಿ, ಇಂತಹ ಮಾನವೀಯ ಗುಣಗಳಿಲ್ಲದವನು, ಅಂದರೆ ಯಾವುದೇ ರೀತಿಯ ಗುಣಗಳಿಲ್ಲದವನು, ಅಂದರೆ ಮನಮನ ಬೆರೆಸಿದಾಗ ತಲು ಕರಗದಿದ್ದವನು, ಸೋಂಕಿನಲ್ಲಿ ಪುಳಗಂಗಳು ಬಾರದಿದ್ದವನು, ಹಾಗೆ ನುಡಿಯುವಲ್ಲಿ ಗದ್ಗಂಗಳು ಹೊರ ಒಮ್ಮದಿದ್ದಳೆ. ಅಂದರೆ ಈ ಎಲ್ಲ ಗುಣಗಳು ಯಾರಿಗೆ ಇರೋದಿಲ್ವೋ ಅವನು ನಿಜವಾದ ಶಿವಭಕ್ತನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ತೋರಿಕೆಯ ಭಕ್ತನಾಗ್ತಾನೆ. ಅಂದರೆ ಬರೀ ಡಂಬಕ ಕಾಣಿದೆ, ಬರೀ ಡಂಬಕ ಅಂದರೆ ತೋರಿಕೆಯ ಭಕ್ತಿ, ಬರೀ ತೋರಿಕೆಯ ಭಕ್ತನಾಗ್ತಾನೆ. ಇಂಥ ಭಕ್ತಿ ವ್ಯರ್ಥವಾಗುತ್ತೆ. ಹೀಗಾಗಿ ನಿಜವಾದ ಭಕ್ತನು ಭಾವುಕತೆ, ಆತ್ಮೀಯತೆ, ಹೃದಯವಂತಿಕೆ ಹೊಂದಿರಬೇಕು ಎನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಈ ರೀತಿಯ ಭಕ್ತಿ ಆ ಕೂಡಲ ಸಂಗಮದೇವರಿಗೆ ಅದು ಪ್ರಿಯವಾಗುತ್ತದೆ ಎನ್ನುವಂಥ ಮಾತನ್ನ ಈ ಮೊದಲನೆಯ ವಚನದಲ್ಲಿ ಬಸವಣ್ಣನವರು ವಿವರಿಸ್ತಾರೆ. ಇನ್ನು ಎರಡನೇ ವಚನವನ್ನ ಈಗ ಓದೋಣ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಅಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧತನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನರಿಯದವ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನರಿಯದನ್ನಕ್ಕರ. ಈ ವಚನದಲ್ಲಿ ನಾವು ಮುಖ್ಯವಾಗಿ ನೋಡಿ, ಅದು ಶಿವಪಥವನ್ನರಿಯದವನ ಭಕ್ತಿ ವ್ಯರ್ಥವೇ ಎಂದು ಇಲ್ಲಿ ಸಾರಿ ಸಾರಿ ಹೇಳ್ತಾರೆ. ಅದು ಶಿವಪಥದ ಅರಿವು ಇದ್ದಾಗ ಅವನನ್ನು ಅದನ್ನು ಅನುಸರಿಸಿದವನಿಗೆ ಮಾತ್ರ ನಾವು ಶಿವಭಕ್ತ ಅಂತ ಕರಿತೀವಿ. ಇಲ್ಲಿ ಆ ಶಿವಪಥವನ್ನು ಅರಿಯದೆಯೇ ಇರುವಂಥ ವ್ಯರ್ಥವಾದಂಥ ಭಕ್ತಿಯೇ ಅದು, ಏನು ಕೆಲಸಕ್ಕೆ ಬಾರದೇ ಇರುವಂಥದ್ದು, ಅದು ಬರೀ ತೋರಿಕೆಯ ಭಕ್ತಿಯಾಗಿ ಕಾಣುತ್ತೆ. ನೋಡಿ, ಸತ್ವವಿರದ ಭಕ್ತಿ ನಿಷ್ಪ್ರಯೋಜಕ ಎಂಬುದನ್ನು ಬಸವಣ್ಣನವರು ಇಲ್ಲಿ ಏನು ಮಾಡ್ತಾರೆ, ಹಲವಾರು ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಅಂದರೆ ಯಾವುದೇ ಸತ್ವ ಅಥವಾ ಮೌಲ್ಯ ಇರದೇ ಇರತಕ್ಕಂಥ ಭಕ್ತಿ ಯಾವ ರೀತಿ ಇರುತ್ತೆ ಎನ್ನುವಂಥದ್ದನ್ನು ಉದಾಹರಣೆಗಳ ಮೂಲಕ ನಮಗೆ ಬಸವಣ್ಣನವರು ಸರಳವಾಗಿ ಅರ್ಥೈಸ್ತಾರೆ. ಅದು ನೋಡಿ, ಹಲವಾರು ಉದಾಹರಣೆಗಳ ಮೂಲಕ ಅದನ್ನು ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಮನುಷ್ಯನ ಕೈಯಲ್ಲಿ ನೋಡಿ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಅರ್ಥರೇಖೆ ಅಂದರೆ ಹಣ ಮತ್ತು ಸಂಪತ್ತಿನ ರೇಖೆ ಇದ್ದು ಫಲವೇನು, ಆದರೆ ಅನುಭವಿಸಲು ಆಯಸ್ಸ ಇಲ್ಲದಿದ್ದರೆ ಅದು ವ್ಯರ್ಥವಲ್ಲವೇ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಅಂದರೆ ನಮಗೆ ಅನುಭವಿಸುವಷ್ಟು ಸಂಪತ್ತಿದ್ದರೂ ಕೂಡ ನಮಗೆ ಆಯಸ್ಸು ಎನ್ನುವಂಥದ್ದೇ ಇಲ್ಲದಿದ್ದರೆ ಅದು ವ್ಯರ್ಥವಾದ ಜೀವನವಾಗುತ್ತದೆ. ಆದ್ದರಿಂದ ವೀರನ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಪ್ರಯೋಜನಕ್ಕೆ ಬರುತ್ತದೆಯೇ. ಅಂದೆ ಅಂದರೆ ಏಡಿ, ಆ ಏಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಅಂದರೆ ಒಬ್ಬ ಸಾಧಕನಿಗೆ ಅದನ್ನು ಸಾಧಿಸುವಂಥವನಿಗೆ ಮಾತ್ರ ಅದರ ವಿದ್ಯೆ ಏನು ಅಂತ ಗೊತ್ತಿರುತ್ತೆ. ಅಂಥದ್ರಲ್ಲಿ ಒಬ್ಬ ಏಡಿಯ ಕೈಯಲ್ಲಿ ಅದು ಮೌಲ್ಯಯುತವಾಗಿರುವಂಥದ್ದು ಚಂದ್ರಾಯುಧವನ್ನು ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರುತ್ತದೆಯೇ. ನೋಡಿ, ಅದು ಚಂದ್ರಾಯುಧವಿದ್ದರೆ ಪ್ರಯೋಜನಕ್ಕೆ ಬರುತ್ತದೆಯೇ, ಹಾಗೆ ಆ ಏಡಿಯ ಕೈಯಲ್ಲಿದ್ದರೆ ಏನು ಪ್ರಯೋಜನ,
ಹಾಗೆ ಆ ಚಂದ್ರಾಯುಧವನ್ನ ಹೇಗೆ ಬಳಸಬೇಕು ಎನ್ನುವಂತ ಜ್ಞಾನವೂ ಕೂಡ ಅವನಿಗೆ ತಿಳಿದಿರೋದಿಲ್ಲ. ಆದ್ರಿಂದ ಆ ಏಡಿಯ ಕೈಯಲ್ಲಿ ಚಂದ್ರಾಯುಧವನ್ನು ಕೊಟ್ಟರೆ ಅದು ವ್ಯರ್ಥವಾಗುತ್ತದೆ. ಹಾಗೆ ಆ ಏಡಿ ಕೈಯಲ್ಲಿದ್ದರೆ ಅವನಿಗೆ ಏನು ಪ್ರಯೋಜನವೂ ಕೂಡ ಬರುವುದಿಲ್ಲ, ಹಾಗೆ ಅದನ್ನು ಬಳಸುವ ಧೈರ್ಯವನ್ನು ಕೂಡ ಅವನು ಮಾಡೋದಿಲ್ಲ. ಅದೇ ರೀತಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಬಲವೇನು, ಅಂಧಕ ಅಂದ ಕುರುಡ, ಕುರುಡನ ಕೈಗೆ ಕನ್ನಡಿಯನ್ನು ಕೊಟ್ಟರೆ ಏನು ಫಲ, ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಅವನಿಗೆ ನೋಡಲು ಕಣ್ಣೇ ಇಲ್ಲದಿದ್ದ ಅವನಿಗೆ ಕನ್ನಡಿಯನ್ನು ಕೊಟ್ಟರೆ ಉಪಯೋಗಿಸುವ ಅವಕಾಶವೂ ಕೂಡ ಅವನಿಗೆ ಇರೋದಿಲ್ಲ. ಹಾಗೆಯೇ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ಮರ್ಕಟ ಅಂದರೆ ಕೋತಿ, ಕೋತಿ ಕೈಗೆ ಬೆಲೆ ಬಾಳುವಂತ ನವರತ್ನಗಳಲ್ಲೊಂದಾದಂತ ಒಂದು ಮಾಣಿಕ್ಯವನ್ನು ಅದರ ಕೈಗೆ ಕೊಟ್ಟರೆ ಅದರ ಬೆಲೆ ಏನು ಅನ್ನುವಂಥದ್ದು ಆ ಕೋತಿಗೆ ಗೊತ್ತಾಗುತ್ತದೆ. ಆದ್ದರಿಂದ ಶಿವಪಥವನ್ನು ಅರಿಯದವನಿಗೆ ಶಿವಭಕ್ತಿ ಏನೆಂಬುದು ಅವನಿಗೆ ಅರ್ಥವೇ ಆಗೋದಿಲ್ಲ. ಹಾಗೆ ಕೂಡಲ ಸಂಗಮನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ. ಹಾಗೆ ನಾನು ಶಿವಭಕ್ತ ಅಂತ ತೋರಿಕೆಗಾಗಿ ಕೈಯಲ್ಲಿ ಶಿವಲಿಂಗವನ್ನಿಟ್ಟು ಅವನು ಎಷ್ಟು ಧ್ಯಾನ ತಪಸ್ಸುಗಳನ್ನು ಮಾಡಿದರೂ ಅದು ವ್ಯರ್ಥವಾಗುತ್ತದೆ, ಅವನನ್ನು ಡಂಬಕ ಬರೀ ತೋರಿಕೆಯ ಭಕ್ತ ಅಂತ ಕರೆಸಿಕೊಳ್ತಾನೆ. ಅದು ಲಿಂಗಧಾರಣೆಗಿಂತ ಶಿವಭಕ್ತಿಯಲ್ಲಿ ನಡೆಯುವುದೇ ನಿಜವಾದ ಭಕ್ತನ ಲಕ್ಷಣವಾಗಿರುತ್ತದೆ ಅಂತ. ಅದು ಬರೀ ಮೈ ಮೇಲೆ ಲಿಂಗವನ್ನು ಧರಿಸುವಂಥದ್ದಲ್ಲ, ಅದು ಬರೀ ತೋರಿಕೆಯಾಗುತ್ತೆ. ನಿಜವಾದ ಭಕ್ತ ಅಂದರೆ ಶಿವ ಪಥ ಏನಿದೆ, ಆ ಭಕ್ತಿಯನ್ನು ಆಚರಿಸುವ ಕ್ರಮ ಏನಿದೆ, ಆ ಕ್ರಮಗಳನ್ನು ಅನುಸರಿಸುವವನನ್ನು ಮಾತ್ರ ನಾವು ಶಿವಭಕ್ತ ಅಂತ ಕರಿತೇವೆ. ಬಟ್ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಹಾಗೆ ಅವನ ಕೈಯಲ್ಲಿ ಲಿಂಗವನ್ನು ಹಿಡಿದು ಫಲ ಪುಷ್ಪಗಳಿಂದ ಅರ್ಚಿಸಿದರೂ ಅದು ಸದ್ಭಕ್ತಿಯ ಲಕ್ಷಣವಲ್ಲ ಅಂತ. ಅವನು ಬರೀ ತೋರಿಕೆಯ ಭಕ್ತನಾಗ್ತಾನೆ. ಆದ್ದರಿಂದ ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವಾಗುತ್ತದೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಬಸವಣ್ಣನವರು ಎರಡನೇ ವಚನದಲ್ಲಿ ವಿವರಿಸ್ತಾ ಹೋಗ್ತಾರೆ. ಇನ್ನು ಕೊನೆಯ ಮೂರನೆಯ ವಚನಕ್ಕೆ ಹೋಗೋಣ. ಆ ಮೂರನೇ ವಚನದಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೋಣ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರು ಪಡೆ ಬೇಲಿ ಗೆಯ್ಯಮೆ ಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮನೆ ಹಾಲು ನಂಜಾಗಿ ಕೊಲುವಡೆ ಇನ್ಯಾರು ಕೂಡಲ ಸಂಗಮ ದೇವ. ಈ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ